फ्रेंड्स वेलकम बैक माय चैनल इवत्तिन व्लॉग स्टार्ट मारता नोड़ी नम अपे इन मलकोंडिदाळे हनर्ड गंटे स्वल्प बट्टे इत्तु अंत बट्टे हाकिद्दे मिशीन गे आगिदे तगिता इदीनि नोड़ी मेहंदी हाकोंडिदीनि हीट गे ಒಳ್ಳೆಯದಲ್ವಾ ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಸುಮ್ಮನೆ ಹೀಗೇನೆ ಡಾಟ್ ಡಾಟ್ಸ್ ಥರ ನಮ್ಮ ಮಗಳು ಹಾಕಿದ್ಲು ಒಂದು ಮುಕ್ಕಾಲು ಗಂಟೆ ಇದೆ ಅಷ್ಟೇ ಗ್ರೀನ್ ಹೌಸ್ಗೆ ಹೋಗಿದ್ದೆ ಬಟ್ಟೆ ಎಲ್ಲ ಒಣಗಾಕಾಯಿತು ಇದೆಲ್ಲ ತೊಗೊಂಬಂದಿದ್ದೆ ನೋಡಿ ಕೊತ್ತಂಬರಿ ಸೊಪ್ಪು ತೊಗೊಂಬಂದೆ ಎಲ್ಲ ನೀಟಾಗಿ ಬಿಡಿಸಿಟ್ಟಿದ್ದೀನಿ ಇವಾಗ ಇವಾಗ 50 ರೂಪಾಯಿ ಕಟ್ಟು ಒಂದು ಕಟ್ ತೊಗೊಂಬಂದಿದ್ದೆ ಬಿಡಿಸ್ಬಿಟ್ಟು ನೀಟಾಗಿ ಎಲ್ಲ ಒಂದು ಏನು ಗಲೀಜು ಏನು ಇರಬಾರದು ಇಲ್ಲ ಅಂದ್ರೆ ಒಂದು 15 ದಿನ ಇರುತ್ತೆ ನೋಡಿ ಈ ತರ ಟಿಶ್ಯೂ ಬರುತ್ತಲ್ಲ ನೋಡಿ ಬಾಕ್ಸ್ ಅಲ್ಲಿ ಖಾಲಿ ಆಗಿತ್ತು ನೀಟಾಗಿ ತೊಳೆದು ಎಲ್ಲ ಒಣಗಿಸಿಟ್ಟಿದ್ದೀನಿ ಇವಾಗ ಇದರೊಳಗಡೆ ಟಿಶ್ಯೂ ಹಾಕ್ತಿದ್ದೀನಿ ಈ ತರ ಇದರ ನೀಟಾಗಿ ಒಳಗಡೆ ಟಿಶ್ಯೂ ಹಾಕಿಬಿಟ್ಟು नोटर उद्द बॉक्स चेना अन्सते करेक्ट इडबू नीता हाँबिटू मत इतना टिश्यू हल्दे हाँबिटू सो नोर इन स्वल्प दप हाँबिटू ನೀಟಾಗಿ ಈ ತರ ಕ್ಲೋಸ್ ಮಾಡ್ಬಿಟ್ಟು ಇಟ್ಬಿಡೋದು ಡೈಲಿ ತೆಗೆವಾಗ ಇಲ್ಲೆಲ್ಲ ನೀರು ಇರುತ್ತಲ್ಲ ಈ ನೀರನ್ನ ಏನು ಮಾಡಬೇಕು ಒಂದು ಬಟ್ಟೆಲಿ ಒರೆಸಿಬಿಟ್ಟು ಮತ್ತೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೀರು ಹೋಗೋದಿಲ್ಲ ಓಕೆ ಅದಕ್ಕೇನೆ ಇಲ್ಲಿ ಖಾಲಿ ಆಗಿತ್ತಲ್ಲ ಅದಕ್ಕೆ ತೋರಿಸೋಣ ಅಂದ್ಬಿಟ್ಟು ನಾನು ಕರಿಬೇವನೂ ಹೀಗೇನೆ ಕರಿಬೇವು ತಂದಿದ್ದೀನಿ ತೊಳೆದಿಟ್ಟಿದ್ದೀನಿ ಆಮೇಲೆ ಹಾಕ್ಬಿಟ್ಟು ಇದು ಟಿಶ್ಯೂ ಎಲ್ಲ ಹಾಕಿಡ್ತೀನಿ ಮತ್ತೆ ಆಪಲ್ ತೊಗೊಂಬಂದಿದ್ದೆ ಸೌತೆಕಾಯಿ ತೊಗೊಂಬಂದಿದ್ದೆ ಇದು ಫಾರಂ ಟೊಮೆಟೊ ಸಾಂಬಾರ್ಗೆ ಎಲ್ಲ ಟಿಫನ್ಗೆ ಬೇಕಲ್ಲ ಇದು ನಾಟಿ ಮಾತ್ರ ಸ್ವಲ್ಪ ತಂದೆ ನಾನು ನಮ್ಮ ಮಗಳಿಗೆ ಟೊಮೆಟೊ ಗೊಜ್ಜು ಮಾಡ್ಕೊಂಡು ತಿನ್ನೋಣ ಅಂತ ನಮ್ಮ ಮಗನಿಗೆ ಕೊಡೋದಿಲ್ಲ ಟೊಮೆಟೊ ಗೊಜ್ಜು ಮತ್ತೆ ಬಾಳೆಹಣ್ಣು ಹಣ್ಣಿತ್ತು ಕಾಯಿ ತಗೊಂಡೆ ಒಂದು ಚಿಪ್ಪು ಇರಲಿ ಅಂದ್ಬಿಟ್ಟು ಮತ್ತೆ ಬಾಳೆಕಾಯಿ ತಗೊಂಡಿದ್ದೀನಿ ಬಾಳೆಕಾಯಿ ಫ್ರೈ ಮಾಡೋಣ ಅಂದ್ಬಿಟ್ಟು ಶುಂಠಿ ಸ್ವಲ್ಪ ಇದೆ ಸ್ವಲ್ಪ ತಗೊಂಡೆ ಪೇಸ್ಟ್ಗೆ ಅಂದ್ಬಿಟ್ಟು ವಾಂಗಿಬಾತು ಏನೇನು ಮಾಡೋಣ ಫ್ರೆಶ್ ಆಗಿತ್ತು ಅಂತ ಸುಮ್ಮನೆ ಎರಡು ತೊಗೊಂಬಂದೆ ಆ್ಯಂಡ್ ಬೆಳ್ಳುಳ್ಳಿ ತೊಗೊಂಬಂದಿದ್ದೀನಿ ನೋಡಿ ಇದು 45 ರೂಪಾಯಿ ಪ್ಯಾಕೆಟು 1/2 ಕೆಜಿ ಇರುತ್ತೆ ಪರವಾಗಿಲ್ಲ ಇದು ಒಂದು ನೀಟಾಗೆಲ್ಲ ತೆಗಿತೀನಿ ಒಂದೊಂದು ಮಧ್ಯೆ ಚೆನ್ನಾಗಿಲ್ದಿರೋದು ಹಾಕಿರ್ತಾರೆ ನೀಟಾಗೆಲ್ಲ ಆರಿಸ್ಬಿಟ್ಟು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಡ್ತೀನಿ ಇನ್ನೊಂದನ್ನು ಪೇಸ್ಟ್ ಮಾಡೋದಕ್ಕೆ ಸ್ವಲ್ಪ ಇದೆ ಪೇಸ್ಟು ಅದಕ್ಕೆ ಪೇಸ್ಟ್ ಮಾಡೋದಕ್ಕೋಸ್ಕರ ತೊಗೊಂಬಂದಿದ್ದೀನಿ ಇವಾಗ ಇಷ್ಟು ತೊಗೊಂಬಂದೆ ಈಗ ಮಧ್ಯಾಹ್ನಕ್ಕೆ ನಾನು ಟೊಮೆಟೊ ಗೊಜ್ಜು ಮತ್ತು ಸೊಪ್ಪಿದೆ ಮೊನ್ನೆನೇ ತೊಗೊಂಬಂದಿದ್ದು ಬಿಡಿಸಿಟ್ಟಿದ್ದೆ ಸೊಪ್ಪಿನ ಪಲ್ಯ ಮತ್ತೆ ಬಾಳೆಕಾಯಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಅಡಿಗೆ ಆಗಿದೆ ನೋಡಿ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ಕೈತುರಿ ಹಾಕಿದ್ದೀನಿ ಜಾಸ್ತಿ ಚೆನ್ನಾಗಿರುತ್ತೆ ಮತ್ತೆ ಇವಾಗ ನಾಟಿ ಟೊಮೆಟೊ ತಂದಿದ್ನಲ್ಲ ಟೊಮೆಟೊ ಗೊಜ್ಜು ಮಾಡಿದ್ದೀನಿ ಒನ್ ಟೈಮ್ಗೆ ಅನ್ನ ಮಾಡಿದ್ದೀನಿ ಬಿಸಿ ಬಿಸಿ ಮತ್ತೆ ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಅನ್ನಿಸ್ತು ತಿನ್ನಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಶಾವಿಗೆ ಪಾಯಸ ಮಾಡಿದ್ದೀನಿ ಇವಾಗ ಊಟ ಮಾಡಬೇಕು ಹ್ಯಾಪಿಗೆ ಫಸ್ಟ್ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾವು ಊಟ ಮಾಡಬೇಕು ನೋಡಿ ಜೀರಿಗೆ ಮತ್ತು ಮೆಣಸು ಪುಡಿ ಖಾಲಿ ಆಗಿತ್ತು ಅದಕ್ಕೋಸ್ಕರ ತೊಗೊಂಬಂದು ನೋಡಿ ಉರಿದಿಟ್ಟಿದ್ದೀನಿ ತಣ್ಣಗಾದ್ಮೇಲೆ ಪೌಡ್ರು ಮಾಡಬೇಕು ಮೆಣಸು ಅಷ್ಟೇ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತೀನಿ ಜೀರಿಗೆದು ಅಷ್ಟೇ ಸ್ಮೆಲ್ ಹೊರಟೋಗ್ಬಿಡುತ್ತಲ್ವಾ ಅದಕ್ಕೇ ಸ್ವಲ್ಪ ಸ್ವಲ್ಪನೇ ಒಂದು ಒಂದು ಜೀರಿಗೆ ಜಾಸ್ತಿ ಉಪಯೋಗಿಸೋದ್ರಿಂದ ಜೀರಿಗೆನ 50 ಗ್ರಾಮು ಹುರಿದಿಟ್ಟಿದ್ದೀನಿ ಮೆಣಸು ಒಂದು 25 ಗ್ರಾಮು ಇವಾಗ ತಣ್ಣಗಾದ್ಮೇಲೆ ಪೌಡ್ರು ಮಾಡಬೇಕು ಇವತ್ತು ಮೀನು ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನಮ್ಮಮ್ಮ ಇದೇ ಥರನೇ ಮಾಡ್ತಾ ಇದ್ದಿದ್ದು ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ನಾನು ಒಂದು 2-3 ಥರ ಮಾಡ್ತೀನಿ ಅಂದರೆ ಕಾಯಿ ಹಾಕೋದಿಲ್ಲ ಅದು ಇನ್ನೊಂದು ಸಲ ತೋರಿಸ್ತೀನಿ ಇವಾಗ ಯಾವ ಥರ ಮಾಡೋದು ಏನೇನು ಬೇಕು ಅಂತ ಫಸ್ಟ್ ತೋರಿಸ್ತೀನಿ ಈಗ ನೋಡಿ ಈಗ 1/2 ಕೆಜಿ ಮೀನು ತೊಗೊಂಡಿದ್ದೀನಿ 1/2 ಕೆಜಿ ಮೀನು
ಅರ್ಧ ಕೆ ಜಿಗೆ ಒಂದಿಷ್ಟಪ್ಪ ನಿಂಬೆಹಣ್ಣು ಗಾತ್ರ ಇಷ್ಟಪ್ಪದು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಎರಡು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ರುಬ್ಕೊಳ್ಳೋದಕ್ಕೆ, ಮತ್ತು ಸ್ವಲ್ಪ ಕಾಯಿ, ಜಾಸ್ತಿ ಹಾಕಬಾರ್ದು, ಒಂದು ಸ್ವಲ್ಪ ಚೂರು ಒಂದಿಡಿಯಷ್ಟು ಕಾಯಿ, ಮತ್ತು ಇದು ಸಾಂಬಾರು ಪುಡಿ. ಇದು ನಾವು ತರಕಾರಿ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಆ ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಸಾಂಬಾರು ಈರುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಒಂದು ಐದಾರು ಎಸ್ಲು ಬೆಳ್ಳುಳ್ಳಿ, ಒಂದು ಚಿಕ್ಕದು ಶುಂಠಿ, ಇಷ್ಟೇ ಇಷ್ಟು ಶುಂಠಿ, ಒಂದು 20 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ನೀವು ಬೇರೆ ಹಾಕ್ಕೋಬೋದು. ಮತ್ತು ಇಷ್ಟು ಇಷ್ಟು ಐಟಮ್ಸು ಈಗ ರುಬ್ಕೋಬೇಕು. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ ಹಾಕ್ತಿದ್ದೀನಿ, ಮತ್ತು ಈರುಳ್ಳಿ, ಮತ್ತು ಶುಂಠಿ, ಬೆಳ್ಳುಳ್ಳಿ ಹಾಕಿದ್ದೀನಿ ಈಗ, ಮತ್ತು ಟೊಮೆಟೊ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ರುಬ್ಬೋದಕ್ಕೂ ನಾನು ಕರಿಬೇವು ಹಾಕ್ತಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಇಷ್ಟುನು ಅಷ್ಟೇ ನೀರು ಹಾಕ್ಬಿಟ್ಟು ತುಂಬ ನೈಸ್ ಪೇಸ್ಟ್ ಥರ ರುಬ್ಕೋಬೇಕು. ಮತ್ತು ಈ ಸಾಂಬಾರು ಪುಡಿನೂ ಹಾಕ್ಬಿಟ್ಟು ಒಟ್ಟಿಗೆನೆ ಇದನ್ನು ರುಬ್ಕೊಳ್ಳೋದು. ಮತ್ತು ಒಗ್ಗರಣೆಗೆ ತೋರಿಸ್ಲಿಲ್ಲ ನೋಡಿ, ಒಗ್ಗರಣೆಗೆ ಮೆಂತ್ಯ ಹಾಕ್ಲೇಬೇಕು, ಮೆಂತ್ಯ, ಮತ್ತು ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಜಜ್ಜಿದ್ದು, ಒಂದು ಮೂರು ಸಾಂಬಾರು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಮತ್ತು ಎಣ್ಣೆ ನೋಡಿ. ಇವಾಗ ಎಣ್ಣೆಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಮಾರಣ ಸಾಂಬಾರು ನಾನು ಮಣ್ಣಿನ ಮಡಿಕೆಲಿ ಮಾಡ್ತಿದ್ದೀನಿ, ಆಗಲೇ ಎಣ್ಣೆ ಕಾಯಿ ಹಾಕಿಟ್ಬಿಟ್ಟಿದ್ದೀನಿ, ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಸಾಸಿವೆ, ಮೆಂತ್ಯ, ಸಾಸಿವೆ ಮೆಂತ್ಯ ಹಾಕಿದ್ದೀನಿ ಸ್ವಲ್ಪ, ಅದು ಚಟಪಟ ಅಂತ ಅನ್ನಲಿ. ಇವಾಗ ಚಟಪಟ ಅಂತ ಸಿಡಿತಿದೆ. ಈರುಳ್ಳಿ ಹಾಕಿದ್ದೀನಿ, ಮತ್ತು ಕರಿಬೇವು, ಮತ್ತು ಒಂದೆರಡು ಸ್ಪೂನ್ ಜೀರಾ ಅಂತ ಬೆಳ್ಳುಳ್ಳಿ. ಸ್ಮೆಲ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದ್ರೆ ಗಮ್ ಅಂತ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಹಾಕಿದಾಗೇನೆ ಈ ರುಬ್ಬೀರಾ ಅಂತ ಮಸಾಲೆನ ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಒಂದು ಮಿಕ್ಸ್ ಮಾಡೋಣ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು, ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಲಿ ನೋಡಿ. ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗ್ತಿದೆ. ಈಗ ನೀರು ಹಾಕೋಣ. ನಾನು ಮಿಕ್ಸಿಯೆಲ್ಲ ನೀಟಾಗೆಲ್ಲ ಅದರೊಳಗಡೆ ಮಸಾಲೆ ಇತ್ತಲ್ಲ ಅದನ್ನೆಲ್ಲ ನೋಡಿ ತೊಳೆದಿಟ್ಟಿಂತ ಅಂತದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋದು. ಎಷ್ಟು ಅದಕ್ಕೆ ಅಂತ ಗಟ್ಟಿ ಆಗಿಬಿಡುತ್ತೆ ಸಾಂಬಾರು ಈಗ ನೋಡಿಕೊಂಡು ನೋಡಿ. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ನಾನೇನು ಮಾಡ್ತೀನಿ, ಹುಣಸೆ ರಸ ಇದೆಯಲ್ಲ ಹುಣಸೆ ರಸನ ಹಾಕ್ತೀನಿ. ಇದು ಫಸ್ಟು ಒಂದು ಕುದಿ ಕುದೀಲಿ. ಈಗ ನೋಡಿ ಚೆನ್ನಾಗಿ ಕುದೀತಿದೆ. ಈಗ ಏನು ಮಾಡಬೇಕು ಅಂದರೆ ಹುಣಸೆ ರಸ ಹಾಕೋಣ. ಇದು ಎಲ್ಲನೂ ಹಾಕ್ಬಿಡ್ತೀನಿ ಕರೆಕ್ಟಾಗಿರುತ್ತೆ. ಮತ್ತು ರುಚಿಗೆ ಉಪ್ಪು, ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡೋಣ. ಇವಾಗ ಉಪ್ಪು ಹುಳಿ ಎಲ್ಲ ಸ್ವಲ್ಪ ಕುದಿಬೇಕು. ಇವಾಗ ಸ್ವಲ್ಪ ಕ್ಲೋಸ್ ಮಾಡ್ತೀನಿ, ಒಂದೆರಡು ನಿಮಿಷ ಬೇಯಲಿ ನೋಡೋಣ. ನೋಡಿ ಕುದಿತಾ ಇದೆ ಮಡಿಕೆ ಕಾಯಗಂಟ ಅಷ್ಟೇ ನೋಡಿ. ಇವಾಗ ಸಣ್ಣ ಉರಿ ಮಾಡಿಬಿಟ್ಟು ಇವಾಗ ಒಂದೊಂದೇ ಮೀನು ಹಾಕ್ತಿದ್ದೀನಿ. ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಉಪ್ಪು ಮತ್ತು ಕಲ್ಲುಪ್ಪು ಮತ್ತು ಅರಶಿನ ಹಾಕ್ಬಿಟ್ಟು ತೊಳೆದಿಟ್ಟಿದ್ದೀನಿ ನೋಡಿ. ತಲೆಯೆಲ್ಲ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಜಾಸ್ತಿ ಹೀಗೆ ತಿರುಗಿಸ್ಬಾರ್ದು ನೋಡಿ. ಈ ಥರ ಹೀಗೆ ಸುಮ್ಮನೆ ಜಸ್ಟ್ ಪ್ರೆಸ್ ಮಾಡಿಬಿಟ್ಟು ಹಾಗೇ ಸಣ್ಣ ಉರಿ ಮಾಡಿ ಕ್ಲೋಸ್ ಮಾಡಿಬಿಡ್ಬೇಕು ನೋಡಿ. ಒಂದು 10 ನಿಮಿಷ ಬೇಯಿಸಿದ್ದೆ, ಚೆನ್ನಾಗಿ ಬೆಂದಿದೆ. ಸ್ಟೌವ್ ಆಫ್ ಮಾಡಿದ್ದೀನಿ ನೋಡಿ. ಸ್ಟೌವ್ ಆಫ್ ಮಾಡಿದ್ರೂ ಹಾಗೆ ಕುದಿತಾ ಇದೆ ನೋಡಿ. ಅಲರ್ಸ್ಬಾರ್ದು, ಎಲ್ಲ ಇದಾಗೋಗ್ಬಿಡುತ್ತೆ. ಮೀನು ಸಾಂಬಾರು ನೋಡಿ ರೆಡಿಯಾಗಿದೆ. ಮೀನಿನ ಸಾಂಬಾರು ನೋಡಿ ಒಡೆದೋಗಿಲ್ಲ, ಎಷ್ಟು ಚೆನ್ನಾಗಿದೆ.
ಸ್ವಲ್ಪ ಹುಳಿ ಇದೆ ಮೀನಿಗೆಲ್ಲ ಹೇಳ್ಕೊಳ್ಳುತ್ತೆ ಮೀನ್ ಸಾಂಬಾರ್ ರೆಡಿ ಆಗಿದೆ ಓಕೆ ಮೀನ್ ಸಾಂಬಾರ್ ರೆಸಿಪಿ ಹಾಕಿದ್ದೀನಿ ಕರೆಕ್ಟ್ ಆಗಿ ಮೆಜರ್ಮೆಂಟ್ 1/2 ಕೆಜಿ ಮೀನಿಗೆ ಸಾಂಬಾರ್ ಮತ್ತೆ ಇವಾಗ ಸಾಂಬಾರ್ ಎಲ್ಲ ಆಯ್ತು ಸಂಜೆ ಇವಾಗ ಕಣ್ಣಿಂದ ಡಾಕ್ಟರ್ ಹತ್ರ ಹೋಗಬೇಕು ಇವಾಗ ನೆನ್ನೆ ಹೋಗಿದ್ರಿ ಡ್ರಾಪ್ಸ್ ಹಾಕಿದ್ರು ನಾನು ಸ್ಪೆಕ್ಸ್ ಆವಾಗ ಹಾಕೊಂಡಿದ್ದೆ ತುಂಬಾ ತಲೆನೋವು ಅಂತಿದ್ದೆ ತೋರ್ಸಕ್ಕೆ ಹೋಗಿದ್ದೆ ನೆನ್ನೆ ಡ್ರಾಪ್ಸ್ ಹಾಕಿದ್ರು ಸರಿ ಇವತ್ತು ಬನ್ನಿ ಅಂದಿದ್ದಾರೆ ಇವತ್ತು ಹೋಗಿ ಮತ್ತೆ ಚೆಕಪ್ ಮಾಡ್ತೀನಿ ಮಾಡಿಬಿಟ್ಟು ಆಮೇಲೆ ಸ್ಪೆಕ್ಸ್ ಕೊಡ್ತೀನಿ ಅಂದಿದ್ದಾರೆ ಇವಾಗ ಹೋಗಬೇಕು ರೆಡಿ ಆಗಿದ್ದೀನಿ ನಮ್ಮ ಮಗಳು ಕೆಲಸ ಆಗಲಿ ಅಂತ ಕಾಯ್ತಿದೆ ಇವಾಗ ಅವಳು ಕೆಲಸ ಆಗಿದೆ ರೆಡಿ ಆಗ್ತಿದ್ದಾಳೆ ಈಗ ನಾನು ನನ್ನ ಮಗ ನಮ್ಮ ಮಕ್ಕಳು ಹೋಗ್ತೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್.